ಪರಿಸರ ಪತ್ರಿಕೋದ್ಯಮದ ಬಗ್ಗೆ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮದ ಬಗ್ಗೆ ಮಾತಾಡ್ತೀನಿ. ಅವು ಎರಡೂ ಒಂದಕ್ಕೊಂದು ವಿರೋಧ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಒಂದು ಭಾವನೆ ಇದೆ. ಪರಿಸರವಾದಿಗಳು ಅಂದರೆ ಅಭಿವೃದ್ಧಿಯ ಎಲ್ಲ ಸಂಗತಿಗಳನ್ನು ವಿರೋಧ ಮಾಡೋರು ಅಂತ. ಅಭಿವೃದ್ಧಿ ಯೋಜನೆ ಏನೇ ಬಂದರೂ ಕೂಡ ಪರಿಸರದವರು ಅಡ್ಡಗಾಲಾಗ್ತಾರೆ ಅಂಥೇಳಿ ಸಚಿವರು ಶಾಸಕರಲ್ಲಿ ಹೇಳ್ತಾ ಇರ್ತಾರೆ. ಅದು ಹಾಗಾಗಬೇಕಾಗಿಲ್ಲ. ನಾವು ಜರ್ನಲಿಸ್ಟ್ ಆಗಿದ್ದವರು ಎರಡನ್ನೂ ಸಮತೋಲನವಾಗಿ ನೋಡ್ಬೋದಾಗಿದೆ. ಹಾಗೆ ನೋಡ್ತಾ ಹಾಗಿದ್ರೆ ಏನೇನು ನೋಡಬೇಕು, ಉದಾಹರಣೆಗೆ ನಾನು ಪರಿಸರ ಪತ್ರಿಕೋದ್ಯಮ ನೀವು ಅದನ್ನು ಪರ್ಸ್ಯೂ ಮಾಡ್ತೀವಿ, ನನಗೆ ಆಸಕ್ತಿ ಇದೆ ಅಂತಿದ್ದರೆ ಪರಿಸರ ಅಂದರೆ ನಮ್ಮೂರಿನ ಪರಿಸರದ ಬಗ್ಗೆ ಎಲ್ಲವೂ ಗೊತ್ತಿರಬೇಕು. ಎಲ್ಲವೂ ಅಂದರೆ ಎಲ್ಲದೂ ಗೊತ್ತಿರಬೇಕು. ಎಲ್ಲದು ಅಂದರೆ ಏನೇನು, ಉದಾಹರಣೆಗೆ ನಮ್ಮ ಊರಲ್ಲಿ ಮಳೆ ಎಷ್ಟು ಬೀಳುತ್ತೆ, ತಮಾಷೆ ಏನು ಗೊತ್ತಲ್ಲ, ಭಾಳಷ್ಟು ಜನರಿಗೆ ಆ ಪ್ರಶ್ನೆ ಕೇಳಿ ಸುಶಿಕ್ಷಿತರು ಗೊತ್ತಿರೋದು, ಉಳಿದವ್ರಿಗೆ ಹಾಕಿರಲಿ. ನಾನು ಮೊನ್ನೆ ಅಲ್ಲಿ ಅಥಣಿಗೆ ಹೋಗಿದ್ದೆ, ಅಲ್ಲೊಂದು ಕಾಲೇಜ್ ಹೊಸ್ತಾ ಕಟ್ಟಿದ ಕಾಲೇಜು, ಅಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಮಾತಾಡಬೇಕು ಅಂತ ಹೋದವನು. ಆ ಕಟ್ಟಿದ ಕಾಲೇಜನ್ನು ಆರ್ಕಿಟೆಕ್ಟ್ ಕೂಡ ಅವತ್ತು ನಮ್ಮ ಪಕ್ಕದಲ್ಲೇ ಕೂತ್ಕೊಂಡಿದ್ರು, ಅವರಿಗೂ ಸನ್ಮಾನ ಆಗ್ತಾ ಇತ್ತು, ಯಾಕಂದರೆ ಅಷ್ಟೊಂದು ಅದ್ಧೂರಿಯಾದ ಕಟ್ಟಡ ಕಟ್ಟಿದ್ದಾರೆ. ನಾನು ಅಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡು ಅವ್ರಿಗೆ ಪಕ್ಕದಲ್ಲಿ ಕೇಳ್ತಾ ಇದ್ದೆ, ಸರ್ ಇಲ್ಲಿ ಅಥಣಿ ಮಳೆ ಎಷ್ಟು ಬೀಳುತ್ತೆ ಅಂತ. ಅವರು ಆರ್ಕಿಟೆಕ್ಟು, ಅವ್ರಿಗೆ ಗೊತ್ತಿಲ್ಲ, ತಡಬಡ ಹಾಯಿಸ್ಬಿಟ್ಟಿದ್ದಾರೆ. ಆಮೇಲೆ ನಾನು ಸ್ಮಾರ್ಟ್ ಫೋನಲ್ಲಿ ನೋಡ್ಕೊಂಡು ತಕ್ಷಣ ಗೂಗಲ್ ಚೆಕ್ ಮಾಡಿ ತುಂಬ 9 ಅಂತ ಹೇಳ್ತಾ ಇದ್ದಾಗ ಅವ್ರಿಗೆ ಮತ್ತೆ ಕನ್ಫ್ಯೂಷನ್, 9 ಮೀಟರು, 9 ಮಿಲಿಮೀಟರು, 90 ಮೀಟರು, 900 ಸೆಂಟಿಮೀಟರು, ಏನೂ ಗೊತ್ತಾಗಲ್ಲ. ಅದು ಅವ್ರ ತಪ್ಪು ಅಂತ ಹೇಳೋದು, ಅವ್ರಿಗೆ ಕೊಟ್ಟ ಶಿಕ್ಷಣದ ನಮ್ಮ ಗ್ರಹಿಕೆಗಳು. ಒಬ್ಬ ಆರ್ಕಿಟೆಕ್ಟ್ಗೆ ಇಷ್ಟು ಮಳೆ ಬೀಳ್ತಾ ಇದೆ ನಮ್ಮ ಊರಲ್ಲಿ ಅಂತ ಇದ್ದಾಗ ಅವನು ಅದ್ರ ಆಧಾರದಲ್ಲಿ ಎಷ್ಟು ಮಳೆ ಸಂಗ್ರಹ ಆಗ್ಬೋದು ಆ ಕಟ್ಟಡದ ಮೇಲೆ ಅಂತೇಳಿ ನಾನು ಅಲ್ಲೇ ತೋರಿಸಿದೆ. 900 ಮಿಲಿಮೀಟರ್ ಅಂದರೆ ಬೆಂಗಳೂರಿಗಿಂತ ಜಾಸ್ತಿ ಮಳೆ ಬೀಳ್ತಾ ಇದೆ. ಅಷ್ಟು ನೀರು ನೀವು ನಿಮ್ಮ ಟೆರೆಸ್ನ ಸಂಗ್ರಹ ಮಾಡಿದ್ದಿದ್ರೆ ನಿಮ್ಮ ಇಡೀ ಕಾಲೇಜಿಗೆ ಬೇಕಾಗೋದಷ್ಟೇ ಅಲ್ಲ, ಪಟ್ಟಣಕ್ಕೂ ಸಪ್ಲೈ ಮಾಡ್ಬೋದಿತ್ತು ನೀವು ಅಂತೇಳಿ ನಾನು ಲೆಕ್ಕ ಮಾಡಿ ತೋರಿಸಿದೆ. ಹಾಗೆ ಎಷ್ಟು ಜನರಿಗೆ ಗೊತ್ತಿರಲ್ಲ ಎಷ್ಟು ಮಳೆ ಬೀಳ್ತಾ, ಅವ್ರು ಮಳೆ ಬೀಳ್ತಾ ಇಲ್ಲ ರೀ, ಬರಗಾಲ ಬರಗಾಲ ಅಂತ ಹೇಳ್ತಾ ಇರ್ತಾರೆ. ಮಾತು ಎತ್ತಂದರೆ ನಮ್ಮ ವರ್ಷದಿಂದ ಇಷ್ಟೆಲ್ಲ ವರ್ಷದಿಂದ ಮಳೆ ಬೀಳ್ತಾ ಇಲ್ಲ ಅಂತ. ದಾಖಲೆ ನೋಡಿದರೆ ಮಳೆ ಬೀಳ್ತಾ ಇರುತ್ತೆ, ಇವರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಪ್ರತಿಯೊಬ್ಬರಿಗೂ ತಾನು ಇರುವಂಥ ಊರಿನಲ್ಲಿ ಎಷ್ಟು ಮಳೆ ಬೀಳುತ್ತೆ, ಎಷ್ಟು ಮಿಲಿಮೀಟರ್ ಆಗುತ್ತೆ ಅಂತ ಗೊತ್ತಿರಬೇಕು. ತನ್ನೂರದ್ದು ಅಷ್ಟೇ ಅಲ್ಲ, ಉದಾಹರಣೆಗೆ ಈ ಕೊಪ್ಪಳದಲ್ಲಿ 700 ಮಿಲಿಮೀಟರ್, 700 ಮಿಲಿಮೀಟರ್ ಅಥವಾ 70 ಸೆಂಟಿಮೀಟರ್ ಮಳೆ ಬೀಳುತ್ತೆ. ನೀವು ಕೊಪ್ಪಳದ ಪತ್ರಕರ್ತ ಆಗಿರ್ತೀವಿ, ನಿಮಗೆ ಕೊಪ್ಪಳದ್ದು ಗೊತ್ತಾಗುತ್ತೆ 700 ಮಿಲಿಮೀಟರ್ ಬರುತ್ತೆ ಸರ್ ನಮ್ಮ ಊರಲ್ಲಿ ಅಂತ, ಅಷ್ಟು ಗೊತ್ತಿದ್ರೆ ಸಾಲ. ಬೆಂಗಳೂರಲ್ಲಿ ಎಷ್ಟು ಬೀಳುತ್ತೆ ಅಥವಾ ಆಗುಂಬೆಯಲ್ಲಿ ಎಷ್ಟು ಬೀಳುತ್ತೆ ಗೊತ್ತಿರಬೇಕು, ಎರಡು ಎಕ್ಸ್ಟ್ರೀಮ್ಗಳು ಗೊತ್ತಿರಬೇಕು. ಅಥವಾ ತುಂಬ ಕಮ್ಮಿ ಮಳೆ ಬೀಳುವಂಥ ಪಾವಗಡದಲ್ಲಿ ಎಷ್ಟು ಮಳೆ ಬೀಳುತ್ತೆ, ಅಂದರೆ ಎಲ್ಲದೂ ಗೊತ್ತಿರಬೇಕು ಅಂತಲ್ಲ, 50 ಸಿಟಿಗಳಿಗೆ ಗೊತ್ತಿರಬೇಕು ಅಂತಲ್ಲ, ತುಂಬ ಕಡಿಮೆ ಬೆಳೆದು ಎಲ್ಲಿ ಬೀಳುತ್ತೆ ಎಷ್ಟು ಬೀಳುತ್ತೆ, ತುಂಬ ಜಾಸ್ತಿ ಬೆಳೆದು ಎಲ್ಲಿ ಬೀಳುತ್ತೆ ಎಷ್ಟು ಬೀಳುತ್ತೆ. ಉದಾಹರಣೆಗೆ ಆಗುಂಬೆಯಲ್ಲಿ 4000 ಮಿಲಿಮೀಟರ್ ಮಳೆ ಬೀಳುತ್ತೆ ಅಂತ ನಮ್ಗೆ ಗೊತ್ತಿರಬೇಕು, ಬೆಂಗಳೂರಿನಲ್ಲಿ 800 ಮಿಲಿಮೀಟರ್ ಮಳೆ ಬೀಳುತ್ತೆ ಅಂತ ಗೊತ್ತಿರಬೇಕು. ಹಾಗೆ ಹೋಲಿಕೆಗೆ ಪಾವಗಡದಲ್ಲಿ 300ಕ್ಕಿಂತ ಕಮ್ಮಿ ಮಳೆ ಬೀಳುತ್ತೆ ಅಂತ ಗೊತ್ತಿರಬೇಕು. ಅಪರೂಪಕ್ಕೆ ನಿಮಗೆ ಆಸಕ್ತಿ ಇದ್ದರೆ ಇಸ್ರೇಲ್ನಲ್ಲಿ ಕೇವಲ 30 ಮಿಲಿಮೀಟರ್ ಮಳೆ ಬೀಳುತ್ತೆ, ಆದರೂ ಅವರು ಹಣ್ಣುಗಳನ್ನು, ಹೂಗಳನ್ನು, ತರಕಾರಿಗಳನ್ನು, ಗಡ್ಡೆ ಗೆಣಸುಗಳನ್ನು ರಫ್ತು ಮಾಡ್ತಾರೆ. ಅದು ಗೊತ್ತಿದ್ದರೆ ನಮಗೆ ಅದು ನಮಗೊಂದು ಬಲ ಹೇಳಬೇಕು. ಯಾಕೆ ನಾವು ನೀರು ವೇಟ್ ಮಾಡ್ತಾ ಇದ್ದೀವಿ, ನಮಗಿಂತ 10 ಪಟ್ಟು ಕಮ್ಮಿ ನೀರು ಮಳೆ ಬೀಳುವಂಥ ಜಾತಿ ಎಂಥ ಸಮೃದ್ಧಿ ಇದೆ, ಅದು ನಮಗೆ ಗೊತ್ತಿರಬೇಕಾದ ಜ್ಞಾನ. ಕೇವಲ ಮಳೆ ಬಗ್ಗೆ ಅಷ್ಟೇ ನಾನು ಹೇಳಿದ್ದೆ.